ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ಬ್ಯೂಟಿಫುಲ್ ಆದ ಪ್ಯಾಂಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ರೀತಿಯಿಂದ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಮತ್ತು ಸ್ಟಿಚ್ ಕೂಡ ಮಾಡ್ಬೋದು ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ ನಾನಿಲ್ಲಿ ಎರಡು ಮೀಟ್ರ್ ಆಗೋಷ್ಟು ಕಾಟನ್ ಫ್ಯಾಬ್ರಿಕ್ನ ತಕ್ಕೊಂಡಿದ್ದೀನಿ ಇದ್ರ ಬದಲು ನೀವು ಸ್ವಲ್ಪ ಸಾಫ್ಟ್ ಇರೋಂಥ ಮೆಟೀರಿಯಲ್ ತಕ್ಕೊಂಡ್ರೆ ಈ ಪ್ಯಾಂಟ್ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನೀಗ ಈ ರೀತಿ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ಮತ್ತೆ ನಿಮ್ಮದೊಂದು ಅಳತೆ ಪ್ಯಾಂಟ್ನ ತೆಕ್ಕೊಳ್ಳಿ ಜೀನ್ಸ್ ತೆಕ್ಕೊಂಡ್ರೆ ಒಳ್ಳೆಯದು ಅದನ್ನ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಅದಾದ ಮತ್ತೆ ನೋಡಿ ಫ್ರೆಂಡ್ಸ್ ಈ ಮೇಲೆ ಸ್ವಲ್ಪ ಲೆವೆಲ್ ಆಗಿರಲಿಲ್ಲ ಅದನ್ನ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆಗಡೆಗೆ ನಮ್ಗೆ ಐದು ಇಂಚ್ ಎಕ್ಸ್ಟ್ರಾ ಇರಬೇಕು ಬಟ್ಟೆ ಪ್ಯಾಂಟ್ ಅಳತೆ ಇಡುವಾಗ ಮೇಲೆಗಡೆಗೆ ಐದು ಇಂಚ್ ಆಗೋಷ್ಟು ಬಿಟ್ಟು ನಾವು ಪ್ಯಾಂಟ್ನ ಇಟ್ಕೊಳ್ಬೇಕಾಗುತ್ತೆ ಕೆಳಗಡೆ ಮೂರು ಆಗೋಷ್ಟು ಬಿಟ್ಟು ಕಟ್ ಮಾಡಿಕೊಳ್ಬೇಕು ಆದರೆ ನನ್ನ ಬಟ್ಟೆಯಲ್ಲಿ ಸ್ವಲ್ಪ ಉದ್ದ ಕಡಿಮೆ ಇದೆ ಹಾಗಾಗಿ ನಾನು ಮೂರು ಇಂಚಾಗೋಷ್ಟು ಇಲ್ಲಿ ಬಟ್ಟೆ ಸಿಗೋದಿಲ್ಲ ತೊಂದರೆ ಇಲ್ಲ ನಾನು ಸಪ್ರೇಟಾಗಿ ಕಟ್ ಮಾಡಿ ಅಟ್ಯಾಚ್ ಮಾಡ್ತೀನಿ ನಿಮ್ಮ ಬಟ್ಟೆ ಅಕಸ್ಮಾತ್ ಉದ್ದ ಜಾಸ್ತಿ ಇತ್ತು ಅಂತಂದರೆ ನೀವು ಮೂರು ಆಗೋಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಕೆಳಗಡೆ ನಮಗೆ ಫೋಲ್ಡ್ ಮಾಡಿ ಹೊಲಿಬೇಕಲ್ವಾ ಹಾಗಾಗಿ ನನ್ನ ಜೀನ್ಸಿಗೆ ಸ್ವಲ್ಪ ಉದ್ದ ಜಾಸ್ತಿ ಇದೆ ಹಾಗಾಗಿ ನಾನು ಕೆಳಗಡೆ ಫೋಲ್ಡ್ ಮಾಡಿ ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಂದ ಕೆಳಗಡೆಗೆ ಐದು ಇಂಚ್ ಆಗೋಷ್ಟು ಮಾರ್ಕ್ ಮಾಡಬೇಕು ನಾನು ಆಗ ಹೇಳಿದಲ್ವಾ ಐದು ಆಗೋಷ್ಟು ಬಿಟ್ಟು ನಾವು ಮಾರ್ಕ್ ಮಾಡಬೇಕು ಅಂತ ಅದನ್ನು ಈ ರೀತಿ ಇಟ್ಕೊಳ್ಬೇಕು ಪ್ಯಾಂಟ್ ಇದನ್ನು ಈ ರೀತಿ ಈ ಸೈಡ್ ಇಟ್ಕೊಳ್ಬೇಕು ನಮ್ಮ ಓಪನ್ ಇರುತ್ತಲ್ವ ಆ ಸೈಡು ಈ ಸ್ಟ್ರೈಟಾಗಿರುತ್ತಲ್ವ ಅದನ್ನು ಜಾಯಿಂಟ್ ಇರೋ ಸೈಡು ಇಟ್ಕೊಳ್ಬೇಕಾಗುತ್ತೆ ಪ್ಯಾಂಟು ಫಸ್ಟ್ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಮ ಪ್ಯಾಂಟಿನ ಅಗಲ ಎಷ್ಟಿರುತ್ತೋ ಅಷ್ಟೇ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆವರೆಗೂ ನಾನು ಕೆಳಗಡೆಯಿಂದ ಎರಡೂವರೆ ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಪ್ಯಾಂಟಿದ್ದು ಲೂಸ್ ಆಗಿ ಬೇಕು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ಮೇಲೆ ಬರುವ ಹಾಗೆ ಮೂರು ಇಂಚಿನ ಮಾರ್ಕ್ ಮಾಡಬೇಕು ನೋಡಿ ಮೂರು ಇಂಚಿನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಮಾರ್ಕ್ ಮಾಡಬೇಕಂತಿಲ್ಲ ಸ್ಟ್ರೈಟಾಗಿ ಮಾರ್ಕ್ ಮಾಡಿದರೆ ಸಾಕು ನೋಡಿ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕಿಲ್ಲಿ ಇಲ್ಲಿ ಆದ ಮತ್ತೆ ಕೆಳಗಡೆ ನಾವು ಡಾಟ್ ಡಾಟ್ ಮಾಡಿದ್ವಲ್ವ ಅದನ್ನು ಸರಿ ಮಾಡ್ಕೊಳ್ಳಿ ನನ್ನ ಪ್ಯಾಂಟ್ ಅಗಲ ಬೇಕಿರೋಕೋಸ್ಕರ ನಾನು ಮೂರು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದ್ದೀನಿ ಸರಿಯಾಗಿ ಒಂದೂವರೆ ಇಂಚ್ ಕೆಳಗಡೆ ಮೇಲೆ ಎರಡು ಇಂಚ್ ಮಾರ್ಕ್ ಮಾಡಿದರೆ ಸಾಕು ನಾವು ಮೇಲೆ ಐದು ಇಂಚ್ ಬಿಟ್ಟಿರ್ತೀವಲ್ವ ಅಲ್ಲಿಂದ ಸ್ಟ್ರೈಟಾಗಿ ನೋಡಿ ಫಸ್ಟ್ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ಕೆಳಗಡೆ ಜಾಯಿಂಟ್ ಇದೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡೂವರೆ ಇಂಚಿನ ಒಂದು ಅಗಲದ ಸ್ಟ್ರಿಪ್ಸ್ನ ಕಟ್ ಮಾಡ್ತಾ ಇದ್ದೀನಿ ಇದು ಟೈ ಮಾಡೋದಕ್ಕೆ ಬೇಕಿರೋದು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಮಾರ್ಕ್ ಮಾಡಿಕೊಡಿ ನನಗಿಲ್ಲಿ ಎಷ್ಟು ಉದ್ದ ಬೇಕೋ ನಾನು ಅಷ್ಟು ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ ಏಳುವರೆ ಅಥವಾ ಎಂಟು ಇಂಚಿನ ಅಗಲದ ಸ್ಟ್ರಿಪ್ಸ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಂದು ಇಲ್ಲಿ ಬಟ್ಟೆ ಡಬಲ್ ಫೋಲ್ಡ್ ಇದೆ ಅದ್ರ ಮೇಲೆ ನಾನಿಲ್ಲಿ ಏಳುವರೆ ಇಂಚನ್ನ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಟೋಟಲಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಮಾರ್ಕ್ ಮಾಡಿರ್ತೀವಲ್ವಾ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಹೋಗೋಣ ಈಗ ನಾವು ಸ್ಟಿಚ್ ಮಾಡಿಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಪೀಸ್ನ ತೆಕ್ಕೊಂಡಿದ್ದೀನಿ ಒಂದು ಪೀಸ್ನ ಈ ರೀತಿ ಸ್ಟ್ರೈಟ್ ಫ್ರಂಟ್ ಪೀಸ್ ಅಂತ ಹೇಳ್ಬೋದು ಇದನ್ನು ಫ್ರಂಟ್ ಪೀಸ್ನ ನಾನು ಈ ರೀತಿ ಸೀದಾ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಬ್ಯಾಕ್ ಪೀಸ್ನ ನಾವು ಉಲ್ಟಾಕ್ಕೊಳ್ಬೇಕು ನೋಡಿ ಇಲ್ಲಿ ಈಗ ಅರ್ಧ ಇಂಚ್ ಆಗೋಷ್ಟು ಈ ರೀತಿ ಮಾರ್ಕ್ ಮಾಡಬೇಕು ಎರಡು ಸೈಡು ಕೂಡ ನೋಡಿ ಈ ಸೈಡ್ ನಾನು ಅರ್ಧ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದೆ ಈ ಸೈಡ್ ಕೂಡ ಅರ್ಧ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಇದು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಇದೇ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಈಗ ನೋಡಿ ನಮ್ಮ ಪ್ಯಾಂಟಿನ ಕೆಳಗಡೆ ಮೂರು ಇಂಚಿನ ಅಗಲದ ಎರಡು ಸ್ಟ್ರಿಪ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಮ್ಮ ಪ್ಯಾಂಟ್ನ ಫಸ್ಟ್ ಸೀದಾ ಇಟ್ಕೊಳ್ಬೇಕು ಅದರ ಮೇಲೆ ಈ ಸ್ಟ್ರಿಪ್ಸ್ನ ಈ ರೀತಿ ಒಂದು ಸ್ಟ್ರಿಪ್ನ ಈ ರೀತಿ ಉಲ್ಟ ಇಟ್ಕೊಂಡು ಕಾಲಿಂಚಾಗೋಷ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಕಾಲಿಂಚಾಗೋಷ್ಟು ಸ್ಟಿಚ್ ಮಾಡಿದ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಆಗ ತೋರಿಸ್ದೆ ಅಲ್ವಾ ಸೈಡ್ ಮಾರ್ಕ್ ಮಾಡಿ ಅದನ್ನು ನಾನೀಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಪಟ್ಟಿನ ನಾನು ಅಟ್ಯಾಚ್ ಇದ್ದೀನಿ ನಮ್ಮ ಪ್ಯಾಂಟ್ ಸೀದಾ ಇರಬೇಕು ಈ ಪಟ್ಟಿ ಇರುತ್ತಲ್ವ ಇದು ಉಲ್ಟ ಇರಬೇಕು ಕಾಲು ಆಗೋಷ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಈ ರೀತಿ ಮಾಡಿಸ್ಕೊಳ್ತೀನಿ ನೋಡಿ ಸರಿಯಾಗಿಟ್ಟು ಈ ರೀತಿ ಮಾಡಿಸ್ಕೊಳ್ಬೇಕು ಫಸ್ಟ್ ಒಂದು ಫೋಲ್ಡ್ ಈ ರೀತಿ ಮಾಡಿಕೊಳ್ಬೇಕು ಅದಾದ ಮತ್ತೆ ಇನ್ನೊಂದು ಫೋಲ್ಡ್ ಕೂಡ ಈ ರೀತಿ ಮಾಡಿಕೊಳ್ಬೇಕು ಅದಾದ ಮತ್ತು ನೋಡಿ ಲಾಸ್ಟ್ಗೆ ಈ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ ಇದೇ ರೀತಿ ಎರಡು ಸ್ಟಿಪ್ಸ್ನೂ ಕೂಡ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಸೈಡ್ ಆದ ಮತ್ತೆ ಇನ್ನೊಂದು ಕಾ ಇನ್ನೊಂದು ಸೈಡ್ ಕೂಡ ಇರುತ್ತಲ್ವ ಅದನ್ನು ಕೂಡ ಅಟ್ಯಾಚ್ ಮಾಡಿಕೊಳ್ಬೇಕು ಒಂದು ಸ್ಟಿಚ್ ಕಂಪ್ಲೀಟಾಗಿ ಮಾಡಿದ ಮತ್ತೆ ಈಗ ನಾನು ಇನ್ನೊಂದು ಸ್ಟಿಚ್ ಕೂಡ ಅದ್ರ ಸೈಡ್ ನಾವು ಫಸ್ಟ್ ಸ್ಟಿಚ್ ಹಾಕಿರ್ತೀವಲ್ವ ಅದ್ರ ಪಕ್ಕದಲ್ಲೇ ಅಂದರೆ ಇಂಚ್ ಆಗೋಷ್ಟು ಬಿಟ್ಟು ಇನ್ನೊಂದು ಸ್ಟಿಚ್ ಕೂಡ ಮಾಡಿಕೊಳ್ಬೇಕು ಈಗ ನೋಡಿ ಪ್ಯಾಂಟ್ನ ಈ ರೀತಿ ಸರಿಯಾಗಿಟ್ಟು ಮಧ್ಯದಿಂದ ನೋಡಿ ಮಧ್ಯದಿಂದ ಈ ರೀತಿ ಮಾಡಿ ಸೀದಾ ಮಾಡಿಕೊಳ್ಬೇಕು ನೋಡಿ ನಾನು ಮಾಡಿದಲ್ವಾ ಆ ರೀತಿ ಇಲ್ಲಿ ಕೆಳಗಡೆ ಲೆವೆಲ್ ಆಗಿ ಮಾಡಿಕೊಂಡು ಮತ್ತೆ ಒಂದು ಆಗೋಷ್ಟು ಅಗಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೋಡಿ ನಾನು ಎಲಾಸ್ಟಿಕ್ನ ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಎಲಾಸ್ಟಿಕ್ ಎಷ್ಟು ಉದ್ದ ಇರುತ್ತೋ ಅದನ್ನು ಫಸ್ಟ್ ಈ ರೀತಿ ಸರಿಯಾಗಿ ಇಟ್ಕೊಳ್ಳಿ ನೋಡಿ ಈ ರೀತಿ ಸರಿಯಾಗಿ ಇಟ್ಕೊಂಡ ಮತ್ತೆ ಇದನ್ನು ಎರಡು ಮಾಡ್ಕೊಳ್ಬೇಕು ಯಾಕಂದರೆ ಇಲ್ಲಿ ಎರಡು ಅಲ್ಲ ಇರೋದು ಹಾಗಾಗಿ ಎರಡು ಮಾಡ್ಕೊಂಡ ಮತ್ತೆ ನೋಡಿ ಮೂರು ಆಗೋಷ್ಟು ಎಲಾಸ್ಟಿಕ್ನ ಕಮ್ಮಿ ಮಾಡಿಕೊಳ್ಬೇಕು ನಂದಿಲ್ಲಿ ಇಲ್ಲಿ ಆಲ್ರೆಡಿ ಮೂರು ಇಂಚ್ ಆಗೋಷ್ಟು ಕಮ್ಮಿ ಇದೆ ಹಾಗಾಗಿ ನಾನು ಕಟ್ ಮಾಡ್ತಾ ಇಲ್ಲ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ ನಿಮ್ಮ ಸೊಂಟದ ಅಳತೆ ಎಷ್ಟಿರುತ್ತಲ್ವಾ ಅದಕ್ಕೆ ಮೂರು ಇಂಚ್ ಆಗೋಷ್ಟು ಕಡಿಮೆ ಮಾಡಿ ನಿಮ್ಮ ಎಲಾಸ್ಟಿಕ್ನ ತೊಗೊಳ್ಬೇಕು ಈಗ ನೋಡಿ ಎಲಾಸ್ಟಿಕ್ನ ಒಂದು ಸೈಡಿಂದ ಈ ರೀತಿ ಇಟ್ಟು ು ಈ ಮೇಲೆಯಿಂದ ಕಾಲಿಂಚ್ ಆಗೋಷ್ಟು ಈ ರೀತಿ ಮಡಿಸಿ ಸ್ಟಿಚ್ ಮಾಡಿಕೊಳ್ಬೇಕು ಮಡಿಸಿರ್ತೀವಲ್ವ ಇಲ್ಲಿ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡುವಾಗ ಎಲಾಸ್ಟಿಕ್ನ ಎಳೆದು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನು ಎಲಾಸ್ಟಿಕ್ನ ಈ ರೀತಿ ಇಟ್ಕೊಂಡಿದ್ದೀನಿ ಅದಾದ ಮತ್ತೆ ಕಾಲಿಂಚಾಗೋಷ್ಟು ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಈಗ ನಾನು ಈ ರೀತಿ ಸ್ಟಿಚ್ ಮಾಡ್ತಾ ನಾನು ಎಲಾಸ್ಟಿಕ್ನ ಎಳಿತಾ ಇದ್ದೀನಿ ಮತ್ತು ಹಿಂದೆಯಿಂದ ಕೂಡ ಈ ರೀತಿ ಎಳ್ಕೊಳ್ಬೇಕಾಗುತ್ತೆ ಇಲ್ಲದೆ ಹೋದರೆ ಅಷ್ಟು ಈಸಿಯಾಗಿ ಸ್ಟಿಚ್ ಆಗೋದಿಲ್ಲ ನೋಡಿ ಈ ರೀತಿ ನಾನು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದಾದ ಮತ್ತೆ ನಾವು ಇಲ್ಲಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿ ಎಲಾಸ್ಟಿಕ್ ಇರುತ್ತಲ್ವ ಅದನ್ನ ಬಿಟ್ಟು ಟು ಒಂದೂವರೆ ಇಂಚ್ ಆಗೋಷ್ಟು ಗ್ಯಾಪ್ ಇರಬೇಕಾಗತ್ತೆ ಮೇಲೆ ಈ ರೀತಿ ಅಳತೆ ಮಾಡಿಕೊಂಡ ಮತ್ತೆ ನೀವು ಪಿನ್ ಮಾಡ್ಕೊಳ್ಳಿ ಸುತ್ತಲೂ ಕೂಡ ಪಿನ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ಅಲ್ಲದೆ ಹೋದರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ ಹಾಗಾಗಿ ಫಸ್ಟ್ ನಾವು ಅಳತೆ ಮಾಡಿಕೊಂಡು ಸುತ್ತಲೂ ಪಿನ್ ಮಾಡಿಕೊಳ್ಬೇಕು ಅದಾದ ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋಣ ನನ್ನ ನನ್ನೆಲ್ಲ ಅಗಲ ಒಂದು ಇಂಚಿದೆ ಒಂದು ಇಂಚು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಟೋಟಲ್ ಎರಡೂವರೆ ಇಂಚಿನ ನಾವು ಈ ರೀತಿ ಮಾಡಿಕೊಂಡು ಪಿನ್ ಮಾಡಿಕೊಳ್ಬೇಕು ಅದಾದ ಮತ್ತೆ ನೋಡಿ ಲಾಸ್ಟ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ ನಾವಾಗ ಏಳುವರೆ ಇಂಚಿನ ಸ್ಟ್ರಿಪ್ಸ್ನ ಕಟ್ ಮಾಡಿರಲಿಲ್ವಾ ಅದನ್ನು ನೋಡಿ ಉಲ್ಟಾ ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಕಾಲು ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿಕೊಳ್ಳಿ ಸೈಡಲ್ಲಿ ಎರಡು ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ ಮತ್ತೆ ಈ ಸೈಡಿಂದ ಈ ಪಟ್ಟಿ ಇರುತ್ತಲ್ವ ಇದು ಉಲ್ಟ ಇರುತ್ತಲ್ವ ಇದನ್ನು ಸೀದಾ ಮಾಡಿಕೊಳ್ಬೇಕಲ್ವ ಫಸ್ಟ್ ಎಷ್ಟಾಗುತ್ತೆ ಈ ರೀತಿ ಕೈಯಿಂದ ಸೀದಾ ಮಾಡಿಕೊಳ್ಳಿ ಆಗಲಿಲ್ಲ ಅಂದರೆ ಒಂದು ಸ್ಕ್ರೂ ಡ್ರೈವರ್ ಸಹಾಯದಿಂದ ಸೀದಾ ಮಾಡಿಕೊಳ್ಳಿ ಈಗ ನೋಡಿ ಎದುರು ನಾನು ಈ ರೀತಿ ಕಾಲಿಂಚಾಗೋಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಕಾಲಿಂಚ್ ಆಗೋಷ್ಟು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಇದೇ ರೀತಿ ಎರಡು ಸೈಡ್ಲು ಕೂಡ ಮಾಡಿಕೊಳ್ಳೋಣ ನೆಕ್ಸ್ಟ್ ನಾನು ಒಂದು ಇಂಚ್ ಆಗಲ್ಲದ ಈ ರೀತಿಯಾದ ಸ್ಟ್ರಿಪ್ಸ್ನ ತೆಕ್ಕೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಇದು ನಾವು ಬೆಲ್ಟ್ ಹಾಕ್ತೀವಲ್ವ ಅಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ ಒಂದು ಸೈಡ್ ಸ್ಟಿಚ್ ಮಾಡಿದ ಮತ್ತೆ ಆಚೆ ಸೈಡ್ ಕೂಡ ಇನ್ನೊಂದು ಸ್ಟಿಚ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ಗಟ್ಟಿಯಾಗಿರುತ್ತೆ ಮತ್ತು ಕಾಣೋದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಅದಾದ ಮತ್ತೆ ನೋಡಿ ನಾನು ಇದ್ರ ಎದುರು ಸ್ವಲ್ಪ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಆಗಿ ಮಾಡಿಕೊಳ್ತಾ ಇದ್ದೀನಿ ಆ ರೀತಿ ಮೂರು ಸ್ಟ್ರಿಪ್ಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಐದು ಇಂಚ್ ಉದ್ದದ್ದು ಎರಡು ಸೈಡಲ್ಲಿ ಮತ್ತು ಒಂದು ಬ್ಯಾಕಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ಫಸ್ಟ್ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ನನ್ನ ಬ್ಯಾಕ್ ಪಾರ್ಟಿನ ಮಧ್ಯದಲ್ಲಿ ಇದನ್ನು ಅಟ್ಯಾಚ್ ಮಾಡ್ತಾ ಇರೋದು ನೋಡಿ ಫಸ್ಟು ನಮ್ಮ ಎಲಾಸ್ಟಿಕ್ ಅಟ್ಯಾಚ್ ಮಾಡಿರ್ತೀವಲ್ವ ಅಲ್ಲಿ ಒಂದು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅಲ್ಲಿಂದ ಕೆಳಗಡೆಗೆ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇರೋದು ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಒಳಗಡೆಯಿಂದ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದ್ರೊಳಗಡೆ ಈಗ ಈ ಪಟ್ಟಿನ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಕಟ್ ಮಾಡಿದ್ವಿ ಮತ್ತು ಸ್ಟಿಚ್ ಕೂಡ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡ್ಬೋದು ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್